ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ಕೈ ಅಭ್ಯರ್ಥಿ ಈಗ ಭರ್ಜರಿಯಾಗಿ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಎಂ ಲಕ್ಷ್ಮಣ್ ಪರವಾಗಿ ಜಿಲ್ಲಾಧ್ಯಕ್ಷ ಬಿಜೆ ವಿಜಯ್ ಕುಮಾರ್ ಮತಬೇಟೆಗಿಳಿದಿದ್ದಾರೆ. ಎಂ ಲಕ್ಷ್ಮಣ್ ಪರವಾಗಿ ಈಗ ಮೈಸೂರು ಮತದಾರರಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಸಖತ್ತಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಎಂ ಲಕ್ಷ್ಮಣ್ ಅವರು ಒಕ್ಕಲಿಗರು ಅನ್ನುವಂತ ಒಕ್ಕಲಿಗ ಅಸ್ತ್ರವನ್ನ ಕೂಡ ಸಿದ್ದರಾಮಯ್ಯನವರು ಉರುಳಿಸಿದ್ದಾರೆ. ಜನ ಈಗ ಕಾಂಗ್ರೆಸ್ ಪರ ಇದ್ದಾರೆ, ನಮ್ಮ ಗ್ಯಾರಂಟಿ ಗಳಿಂದಾಗಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ರಾಜ್ಯದಲ್ಲಿ ಬಿಜೆಪಿಯವರು ಯಾವುದೇ ಅಭಿವೃದ್ಧಿ ಮಾಡಿಲ್ಲ, ಧರ್ಮ ಜಾತಿ ಅಂತ ತಂದಿಡೋದು ಇದೇ ಬಿಜೆಪಿಯ ಸಾಧನೆ ಆಗ್ಬಿಟ್ಟಿದೆ. ಮೈಸೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿಜೆ ವಿಜಯ್ ಕುಮಾರ್ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಾದ್ಯಂತ ಈಗ ಎಂ ಲಕ್ಷ್ಮಣ್ ಅವರ ಪರವಾಗಿ ಅಲೆ ಏಳ್ತಾ ಇದೆ, ಪ್ರಚಾರ ಕೂಡ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಭಿವೃದ್ಧಿಗಳು ಇರ್ಬೋದು, ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಮತ್ತೆ ಬಿಜೆಪಿಯ ವೈಫಲ್ಯದ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ಮತದಾರರ ಮನವನ್ನ ಗೆಲ್ಲುವಂತ ಪ್ರಯತ್ನ ನಡೀತಾ ಇದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಸಾಕಷ್ಟು ರಂಗೇರಿರ್ತಕ್ಕಂಥದ್ದು. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರ ಪರವಾಗಿ ಕಾಂಗ್ರೆಸ್ನ ನಾಯಕರುಗಳು ಕೂಡ ಆಯಾ ಭಾಗಗಳಿಗೆ ತೆರಳುವ ಮುಖಾಂತರ ಮತ ಪ್ರಚಾರದಲ್ಲಿ ತೊಡಗಿರ್ತಕ್ಕಂಥದ್ದು. ಇನ್ನು ಮತಬೇಟೆಯಲ್ಲಿರ್ತಕ್ಕಂಥ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಬಿಜೆ ವಿಜಯ್ ಕುಮಾರ್ ಅವರನ್ನ ನೋಡಿದ್ದಾರೆ, ನಾನು ಅವ್ರನ್ನ ಮಾತನಾಡ್ತೇನೆ. ಸರ್, ಹೆಂಗಿದೆ ಸರ್ ವಾತಾವರಣ? ವಾತಾವರಣ ನೀವು ನೋಡ್ತಾ ಇದ್ರಲ್ಲ, ಭಾರಿ ಚೆನ್ನಾಗಿದೆ. ನಿಮ್ಗೆ ಗೊತ್ತಿದೆಯಲ್ಲ, ನಮಗೆ ಆರಂಭದಿಂದಲೂ ಕೂಡ ಜನ ವಾಲಂಟರಿ ಆಗಿ ಭಾರಿ ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ನೀವು ಅಬ್ಸರ್ವ್ ಮಾಡಿದ ಪಕ್ಕ ಇಲ್ಲಿ ಕೂಡ ನೋಡಿ, ಅಷ್ಟೊಂದು ಜನ ಮಹಿಳೆಯರು, ನಾವು ಬರ್ತೀವಿ ಅಂತ ಗೊತ್ತಾಗಿ ಅಷ್ಟೊಂದು ಜನ ಮಹಿಳೆಯರೆಲ್ಲ ಇಷ್ಟೊಂದು ಜನ ಸೇರಿದ್ದಾರೆ. ನಾವು ಯಾರಿಗೂ ಕೂಡ ಬೇರೆ ವ್ಯವಸ್ಥೆಗಳು ಆ ಥರದ್ದೆಲ್ಲ, ಮಹಿಳೆಯರು ವಿಶೇಷವಾಗಿ ಭಾರಿ ಸೀರಿಯಸ್ ಆಗಿ ಕಾಂಗ್ರೆಸ್ ಪರವಾಗಿ ಒಲವು ತೋರಿಸ್ತಿದ್ದಾರೆ. ಕಾರಣ ನಿಮಗೆ ಈ ಥರದ, ನಾನು ಭಾಳಷ್ಟು ಹಿಂದೆ ಪಾರ್ಲಿಮೆಂಟ್ ಚುನಾವಣೆ ನಾನೇ ಮಾಡಿದ್ದು, ರವಿ ವಿಜಯಶಂಕರ್ ನಿಂತಾಗ. ನಾನು ಯೂತ್ ಕಾಂಗ್ರೆಸ್ಸಿಂದ ಕೂಡ ಭಾಳಷ್ಟು ಎಲೆಕ್ಷನ್ಸ್ಗಳು ಮಾಡಿದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಹೈಯೆಸ್ಟ್ ಎಲೆಕ್ಷನ್ ಮಾಡಿರೋದು ಅಂದ್ರೆ ನಾವೇ. ನಮ್ಗೆ ಗೊತ್ತಾಗುತ್ತೆ ಏನೇನು ಆಗ್ತಾ ಇದೆ ಅಂತ. 20,70,600 ಚಿಲ್ಲರೆ ಮತದಾರರಿದ್ದಾರೆ, ಅದರಲ್ಲಿ 10,00,000 ಚಿಲ್ಲರೆಯಷ್ಟು ಮಹಿಳೆಯರ ಮತದಾರರಿದ್ದಾರೆ. ನಮ್ಮ ಕಾರ್ಯಕ್ರಮಗಳಿದೆಯಲ್ಲ, ನಮ್ಮ ಕಾರ್ಯಕ್ರಮಗಳು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಾನು ಒಬ್ಬ ಪಾರ್ಟಿ ಪ್ರೆಸಿಡೆಂಟಾಗಿ ಹೇಳ್ತಾ ಇಲ್ಲ, ನೀವು ಸುಮ್ಮನೆ ಸರ್ವೆ ಮಾಡ್ತಾ ಹೋದರೆ ಅದು ಸತ್ಯ ಗೊತ್ತಾಗುತ್ತೆ. ಮೊನ್ನೆ ಭಾಳಷ್ಟು ಟಿವಿ, ನಿಮ್ಮ ಟಿವಿನೂ ಕೂಡ ಕೆಲವು ಗ್ರೌಂಡ್ ರಿಪೋರ್ಟ್ಸ್ಗಳನ್ನ ತಗೊಂಡಿದ್ರಿ. ಜನ ಸತ್ಯದ ಕಡೆಗೆ ಆಲೋಚನೆ ಮಾಡ್ತಾಯಿದ್ದಾರೆ. ಟ್ರೂತ್ ಈಸ್ ಆಲ್ವೇಸ್ ಟ್ರೂತ್. ಅದನ್ನು ಯಾರೂ ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಡಿಸ್ಟ್ರಾಯ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಅದನ್ನು ಶರ್ಟನ್ ಪೀರಿಯಡ್ ಅಷ್ಟೇ. ಇದೇ ಸಕ್ಸಸ್ಗಳನ್ನ ಕಂಡು ಮೋದಿ ಅವರು ನ್ಯಾಷನಲ್ ವೈಡು ಗ್ಯಾರಂಟಿ ಸ್ಕೀಮ್ಗಳನ್ನ ಅನೌನ್ಸ್ ಮಾಡಿದರು. ಮತ್ತು ಈಗ ಮೊನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ರಾಹುಲ್ ಗಾಂಧಿ ಅವರು ಸಿಗ್ನೇಚರ್ ಮಾಡಿ ಹೊಸ ಯೋಜನೆಗಳನ್ನ ಘೋಷಣೆ ಮಾಡಿದರು. ಅವು ಕೂಡ ನಾನು ಸುಮ್ಮನೆ ನಾನೇ ವಾಲಂಟ್ರಿಯಾಗಿ ಅಲ್ಲಿ ಮಾತಾಡ್ತಾ ಇದ್ದೀನಿ. ಅವು ಕೂಡ ಜನಗಳಿಗೆ ಭಾರಿ ಹತ್ತಿರವಾದಂಥ ನೈಜವಾದಂಥ ಕಾರ್ಯಕ್ರಮಗಳು. ಜಿ ಎಸ್ ಟಿನ ವಿಚಾರದಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಇದೆ, ಅದನ್ನು ರೈತರಿಂದ ಅವ್ರನ್ನ ಹೊರತರೋಂಥದ್ದು ಜಿ ಎಸ್ ಟಿ ಟ್ಯಾಕ್ಸಿಂದ. ಮತ್ತು ಪ್ರತಿ ವರ್ಷ ಮಹಿಳೆಯರ ಇಂಡಿಪೆಂಡೆಂಟ್ ಬದುಕಿಗೋಸ್ಕರ ಮತ್ತಷ್ಟು ಅವ್ರು ಬೇರೆ ಬೇರೆ ಅವ್ರ ಜೀವನನ ಅವ್ರು ನಡೆಸೋದಕ್ಕೆ 100,00,000 ವಾರ್ಷಿಕವಾಗಿ ಪ್ರತಿ ಮಹಿಳೆಗೆ 100,00,000 ಕೊಡೋಂಥದ್ದು. ಮತ್ತು ಒಂದು ಈ ಜರ್ಮನಿ ಈ ಅಪ್ರೆಂಟಿಸ್ಶಿಪ್ ಇದೆಯಲ್ಲ, ಆ ಮೆಥಡಲ್ಲಿ ಜರ್ಮನಿ ಆ ಸ್ಕೀಮು ಇಡೀ ವರ್ಲ್ಡಲ್ಲಿ ಭಾರಿ ಫೇಮಸ್ ಆಗಿದೆ, ಪಾಪ್ಯುಲಾರಿಟಿ ತಗೊಂಡಿದೆ. ಅಲ್ಲಿ ನಮ್ಮ ಇಂಡಿಯನ್ ಕಾಂಗ್ರೆಸ್ ಟೀಮು ಅಲ್ಲಿ ಹೋಗಿ 2 ತಿಂಗಳ ಕಾಲ ಸರ್ವೆ ಮಾಡಿ ಆ ಸ್ಕೀಮನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇಟ್ ಇಸ್ ಎ ನೈಸ್ ಪ್ರೋಗ್ರಾಮ್. ಮತ್ತು ರೈತರಿಗೆ ಉಳಿಸೋದಕ್ಕೋಸ್ಕರ ಹೊಸ ಯೋಜನೆಗಳು, ಈ ಥರದ ಹಲವಾರು ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿದ್ವಿ. ಮೈಸೂರಲ್ಲಿರ್ತಕ್ಕಂಥದ್ದು ಪ್ರತಿಸ್ಪರ್ಧಿ ಏನಿದ್ದಾರೆ, ಇವರು ಪ್ರಬಲವಾದಂತಹ ಒಬ್ಬ ಅಭ್ಯರ್ಥಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಯಾಕೆ ಬೆಂಬಲಿಸಬೇಕು? ಚುನಾವಣೆಗಳಲ್ಲಿ 72ರಿಂದ ಯಾರ್ಯಾರು ಪ್ರಬಲ ಅಭ್ಯರ್ಥಿಗಳು ಅಂತ ಹೇಳ್ಕೊಂಡಿದ್ರು ಅವರೆಲ್ಲ ಸೋತ್ಬಿಟ್ಟಿದ್ರೆ ನಮ್ಮವೇ ದೊಡ್ಡ ರೀಸನ್ಸ್ಗಳಿದ್ದಾವೆ. ಈ ದೇಶದಲ್ಲಿ ಇಂಟರ್ನ್ಯಾಷನಲ್ ರೆಪ್ಯುಟೇಷನ್ಸ್ ಇರೋರು ಕೂಡ ಪೊಲಿಟಿಕಲಿ ಹಿನ್ನಡೆನ ಅನುಭವಿಸಿದ್ದಾರೆ. ಅಂದರೆ ಲಕ್ಷ್ಮಣ್ ಅವ್ರಿಗೆ ಯಾಕೆ ಹಾಕ್ಬೇಕು ವೋಟ್ನ? ಲಕ್ಷ್ಮಣ್ ಅವ್ರಿಗೇನೆ ಅವರು ಯಾಕೆ ಬೇಕು ಅಂತ ಹೇಳಿ?
ಲಕ್ಷ್ಮಣ್ ಅವ್ರಿಗೆ ಯಾಕೆ ಬೇಕು ಅನ್ನೋ ವಿಚಾರದಲ್ಲಿ ಯಾವ ಒಂದು ನ್ಯಾಷನಲ್ ಪಾರ್ಟಿ ಆ ದೇಶದ ಸಂವಿಧಾನದ ಆಶಯಗಳ ಅನುಗುಣವಾಗಿ ಅಂದರೆ ಆ ಕಂಟ್ರಿ ಆ ಪರ್ಟಿಕ್ಯುಲರ್ ಕಂಟ್ರಿಗೆ ಆ ಕಾನ್ಸ್ಟಿಟ್ಯೂಷನ್ಸ್ ಆಬ್ಜೆಕ್ಟಿವ್ಸ್ ಅನುಗುಣವಾಗಿ ಯಾವ ದೇಶದ ನ್ಯಾಷನಲ್ ಪಾರ್ಟಿಗಳು ಕೆಲಸ ಮಾಡ್ತವೆ ಅಂಥ ಪೊಲಿಟಿಕಲ್ ಪಾರ್ಟಿನ ಜನ ಸಮಾಜ ಒಪ್ಕೋಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳ್ಕೊಂಡಿದ್ದಾರೆ. ಯಾವ ಪೊಲಿಟಿಕಲ್ ಪಾರ್ಟಿಗಳು ಆ ದೇಶದ ಸಂವಿಧಾನದ ವಿರುದ್ಧವಾಗಿರ್ತವೆ ಆಬ್ಜೆಕ್ಟಿವ್ಸ್ ಇಟ್ಕೊಂಡಿರ್ತವೆ ಆ ದೇಶ ಅರಾಜಕತೆಯನ್ನು ಹುಟ್ಟಾಕತ್ತೆ ಅಂತ. ಈ ದೇಶದಲ್ಲಿ ಅರಾಜಕತೆ ನಿಲ್ಲಬೇಕು ಅಂತ ಅಂದರೆ ಈ ದೇಶದಲ್ಲಿ ಡಿಕ್ಟೇಟರ್ಶಿಪ್ ನಿಲ್ಲಬೇಕು ಅಂತ ಅಂತಂದರೆ ಮೋದಿಯವ್ರದ್ದು ಏನಿದೆ ಅಜೆಂಡಾ? ಡೆಮೊಕ್ರೆಟಿಕ್ ಸೆಟಪ್ ಬಗ್ಗೆ ಬಿಲೀಫ್ ಇಲ್ಲ, ಫೆಡರಲ್ ಸಿಸ್ಟಮ್ ಬಗ್ಗೆ ನಂಬಿಕೆ ಇಲ್ಲ, ಏಕ ಚುನಾವಣಾ ನೀತಿ ಬರಬೇಕು ಅಂತ ಹೇಳ್ತಾರೆ. ಎಲ್ಲವನ್ನು ಕೂಡ ಅಂದರೆ ಸಿಂಗಲ್ ಮ್ಯಾನ್ ಅಡ್ಮಿನಿಸ್ಟ್ರೇಷನ್ಸ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಡೆಮೊಕ್ರೆಟಿಕ್ ಸೆಟಪ್ಗಳಲ್ಲಿ ಸಿಂಗಲ್ ಮ್ಯಾನ್ ಅಡ್ಮಿನಿಸ್ಟ್ರೇಷನ್ಸ್ನ ಒಪ್ಕೊಳ್ಳೋಕ್ಕಾಗಲ್ಲ. ಅದು ಏಕಚಕ್ರಾಧಿಪತ್ಯದ ಹಿಟ್ಲರ್ ಆಡಳಿತ ಅಂತ ನಾವು ತಿಳ್ಕೊಂಡಿದ್ದೀವಿ. ನೀವು ಆ ಮಟ್ಟದ ರಾಜಕಾರಣವನ್ನು ನಾವು ಆಲೋಚನೆ ಮಾಡೋದಕ್ಕಾಗಲ್ಲ, ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಇದು ವಿವಿಧತೆಯಲ್ಲಿ ಏಕತೆ ಇರುವಂಥ ರಾಷ್ಟ್ರ ಭಾರತ, ಬಹುಸಂಸ್ಕೃತಿ ಇರುವಂಥ ನಾಡು, ಬಹುಜನಾಂಗ ಇರುವಂಥ ನಾಡು. ಇದರಲ್ಲಿ ಪ್ರಜಾತಂತ್ರದ ಮೌಲ್ಯಗಳ ಅನುಗುಣವಾಗಿ ಮತ್ತು ಸಾರ್ವಭೌಮತ್ವದ ಅಧಿಕಾರದ ಅನುಗುಣವಾಗಿ ಅಡ್ಮಿನಿಸ್ಟ್ರೇಷನ್ಸ್ ಮಾಡುವಂಥ ಪೊಲಿಟಿಕಲ್ ಪಾರ್ಟಿಗಳ ಅನಿವಾರ್ಯತೆ ಇದೆ ವಿನಃ ಡಿಕ್ಟೇಟರ್ಶಿಪ್ ಮಾಡುವಂಥ ಅಡ್ಮಿನಿಸ್ಟ್ರೇಟರ್ ಈ ದೇಶಕ್ಕಾಗತ್ತೈತೆ ಇಲ್ಲ. ಅಂದರೆ ಇರೋವಂಥ ಪ್ರಶ್ನೆ ಏನಂತ ಹೇಳಿದರೆ, ಇಲ್ಲಿ ನಿಮ್ಮ ಅಭ್ಯರ್ಥಿಯನ್ನು ಒಕ್ಕಲಿಗ ಅಲ್ಲ ಈಗ ಒಕ್ಕಲಿಗ ಅನ್ನೋ ಮಾತುಗಳನ್ನು ಆಡ್ತಿದ್ದಾರೆ ಚುನಾವಣೆಗೋಸ್ಕರ, ಜೊತೆಗೆ ಅವರು ನಮ್ಮ ಥರದ ಒಕ್ಕಲಿಗರಲ್ಲ, ಈ ಥರದ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಾವೆ ಅಂದರೆ ಎದುರಾಳಿ ಪಕ್ಷದಲ್ಲಿ. ಸೊ ಇದನ್ನೆಲ್ಲ ನೋಡಿದ್ರೆ ಚುನಾವಣೆಯ ಸಂದರ್ಭದಲ್ಲಿ ಈ ಥರದ ಚರ್ಚೆಗಳು ಬರೋದು ಸಹಜವಾಗಿರುತ್ತೆ. ಆದರೆ ಈಗ ಬಂದಿರೋವಂಥ ಸಂದರ್ಭ ಅವರು ನೀವು ಕೇಳಿದ್ದಕ್ಕೆ ಅಷ್ಟೇ ಉತ್ತರ ಹೇಳ್ತೀನಿ. ಅವರು ಒಕ್ಕಲಿಗ ಸಮಾಜದವ್ರೆ, ನಾನು ಕೂಡ ಒಕ್ಕಲಿಗ ಸಮಾಜ. ಒಕ್ಕಲಿಗ ಸಮಾಜದಲ್ಲಿ ಹುಟ್ಟಂತ ಕುವೆಂಪು ಏನಂತ ಹೇಳಿದ್ದಾರೆ, ಜಾತಿ ಮತಗಳನ್ನ ಬಿಟ್ಟು ಹೊರಬನ್ನಿ ವಿಶ್ವ ಮಾನವರಾಗಿ ಅಂತ ಹೇಳಿದರು. ಸಹಜವಾಗಿ ಜಾತಿ ಹೇಳ್ಕೊಂಡು ರಾಜಕಾರಣ ಮಾಡೋದು ಸಹಜ. ಆದರೆ ನನ್ನ ಸಾಮಾನ್ಯ ತಿಳುವಳಿಕೆ ಕ್ಯಾಸ್ಟ್ ಆ್ಯಂಡ್ ಕ್ರೀಡ್ ಬೇಸಲ್ಲಿ ಪೊಲಿಟಿಕ್ಸ್ ಮಾಡೋದು ಅತ್ಯಂತ ಅಪಾಯಕಾರಿ. ಸೋಲು ಗೆಲುವು ಬೇರೆ, ಜೀವನದಲ್ಲಿ ಚುನಾವಣೆಗಳಲ್ಲಿ ಸೋಲು ಗೆಲುವು ಎಲ್ಲ ಇದ್ದೇ ಇರುತ್ತೆ. ದೇವೇಗೌಡರು ಚುನಾವಣೆ ಸೋಲಿಲ್ವಾ? ಒಕ್ಕಲಿಗರಾಗಿರುವಂಥ ದೇವೇಗೌಡರು ಚುನಾವಣೆ ಸೋಲಿಲ್ವಾ? ಕುಮಾರಸ್ವಾಮಿ ಚುನಾವಣೆ ಸೋಲಿ, ಎಲ್ಲಿ ಸೋತರು ಕುಮಾರಸ್ವಾಮಿ ಅವರು? ಅಂದರೆ ಈಗ ಸಿ ಡಿ ರವಿ ಅವರು ಹೇಳುವಂಥದ್ದು, ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳು ಇಲ್ಲದೆ ಇರೋದ್ರಿಂದ ಲೂಸ್ ಟಾಕರ್ಗೆ ಸಂಸ್ಕಾರ ಇಲ್ಲದೆ ಇರುವಂಥ ಒಕ್ಕಲಿಗರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಸಂಸ್ಕಾರ ಇವ್ಯಾಲ್ಯುಯೇಟ್ ಮಾಡೋಕ್ಕೆ ಸಿ ಟಿ ರವಿನ ನೀವೆಲ್ಲ ಅಕ್ಸೆಪ್ಟ್ ಮಾಡ್ಕೋತೀರಿ ಅಂತಂದರೆ ಅವ್ರ ಸಂಸ್ಕಾರದ ಬಗ್ಗೆ ಸಿ ಟಿ ಸಂಸ್ಕಾರದ ಬಗ್ಗೆ ನನಗೆ ಭಾರಿ ಗೌರವ ಇದೆ. ನಾನು ಐ ಹ್ಯಾಟ್ಸ್ ಆಫ್ ಟು ಸಿ ಟಿ ರವಿಕುಮಾರ್. ಸಂಸ್ಕಾರದ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು ಅಂದರೆ ನಮಗೆಷ್ಟು ನೈತಿಕತೆ ಇರಬೇಕು ಅನ್ನೋದು ನನಗೆ ದೊಡ್ಡ ಪ್ರಶ್ನೆ. ಪೊಲಿಟಿಕಲಿ ಇನ್ನೊಬ್ಬರು ಪ್ರಶ್ನೆ ಮಾಡುವಾಗ, ಇನ್ನೊಬ್ಬರ ಜಾತಿ ಹುಡುಕುವಾಗ, ನಿಮ್ಮ ಕಲ್ಚರ್ನ ನಾನು ಕೇಳುವಾಗ, ನಿಮ್ಮ ಸೋಷಿಯಲ್ ಬಿಹೇವಿಯರ್ನ ನಾನು ಎಕ್ಸ್ಪೆಕ್ಟ್ ಮಾಡುವಾಗ, ನನ್ನ ಸೋಷಿಯಲ್ ಬಿಹೇವಿಯರು, ನನ್ನ ಕಲ್ಚರು, ನನ್ನ ಸಂಸ್ಕಾರ ಎಷ್ಟಿರಬೇಕು ಅಂತ ನಾನು ಸರಿ ಆತ್ಮಸಾಕ್ಷಿನ ಪ್ರಶ್ನೆ ಮಾಡಿಕೊಂಡ್ರೆ ಹೂ ಇಸ್ ದ ರೈಟ್ ಮ್ಯಾನ್ ಇನ್ ದಿಸ್ ವರ್ಲ್ಡ್ ಅಂತ ಡಿಸೈಡ್ ಆಗುತ್ತೆ. ಅದಕ್ಕೋಸ್ಕರ ಸುಮ್ಮನೆ ನಾನು ಒಂದು ಹೇಳ್ತೀನಿ, ರಾಜಕೀಯ ಉದ್ದೇಶಗಳನ್ನಿಟ್ಕೊಂಡು ರಾಜಕಾರಣ ಮಾಡೋದಲ್ಲ. ಪೊಲಿಟಿಕ್ಸ್ ಒಂದು ಸೇವಾ ಕ್ಷೇತ್ರ, ಸರ್ವಿಸ್ ಸೆಂಟರ್. ಇದೇನು ಮಾರ್ಕೆಟ್ ಅಲ್ಲ. ಇತ್ತೀಚೆಗೆ ಅದು ಭಾಳಷ್ಟು ಜನಕ್ಕೆ ಮಾರ್ಕೆಟ್ ಆಗಿ ಬದಲಾವಣೆ ಆಗ್ತಾ ಇದೆ. ನೀವು ಒಂದು 5 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೆಕ್ಸ್ಟು ಒಂದು 5 ವರ್ಷಕ್ಕೆ 10 ಕೋಟಿನ ಬೆನಿಫಿಟ್ ತಗೊಳ್ಳೋಂಥದ್ದು. ಮಾರ್ಕೆಟ್ ದಳ್ಳೂರಿ ಇಂದ ಹೊರಗಡೆ ಬರಬೇಕಾಗಿದೆ ಈ ದೇಶ. ಆಮೇಲೆ ರಾಜಕಾರಣಿಗಳು ಬಹುತೇಕರು ಏಜೆಂಟ್ಗಳಂತ ಆಗ್ಬಿಟ್ಟಿದ್ದಾರೆ, ಈ ಮಾರ್ಕೆಟ್ ಏಜೆಂಟ್ಗಳ ಥರ. ಸಿ, ನನ್ನ ಹೇಟ್ ಸಚ್ ಟೈಪ್ ಆಫ್ ದ ಪಾಲಿಟಿಕ್ಸ್. ರಾಜಕಾರಣ ಜಾತಿ ಆಧಾರದಲ್ಲಿ ಮಾಡೋಂಥದ್ದಲ್ಲ, ರಾಜಕಾರಣ ಮಾರುಕಟ್ಟೆ ಅಲ್ಲ, ರಾಜಕಾರಣ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಡಬಲ್ ಮಾಡ್ಕೊಳ್ಳುವಂಥ ಇದೇನು ಶೇರ್ ಬಿಸ್ನೆಸ್ಸು ಕೂಡ ಅಲ್ಲ. ನಿಮಗೆ ಕಮಿಟ್ಮೆಂಟ್ ಇದ್ದರೆ, ಆನೆಸ್ಟಿ ಇದ್ದರೆ ಈ ದೇಶದಲ್ಲಿ ಐ ಎ ಎಸ್ ಅಧಿಕಾರಿಯಾಗೆ ಸರ್ವಿಸ್ ಮಾಡಬೇಕಾಗಿಲ್ಲ,
ಈ ದೇಶದಲ್ಲಿ ರೈತನಾಗೆ ಸರ್ವಿಸ್ ಮಾಡಬೇಕಾಗಿಲ್ಲ, ಈ ದೇಶದಲ್ಲಿ ಒಬ್ಬ ಆರ್ಮಿ ಸೋಲ್ಜರ್ ಆಗಿ ಕೆಲಸ ಮಾಡಬೇಕಿಲ್ಲ. ನೀವು ಆರ್ಮಿ ಸೋಲ್ಜರ್ ತರನೂ ಕೂಡ ರಾಜಕಾರಣದಲ್ಲಿ ಕೆಲಸ ಮಾಡ್ಬೋದು. ಸಿ, ಈ ಥರದ ಐಡಿಯಾಲಜಿ ಇರೋಂಥ ರಾಜಕಾರಣಕ್ಕೆ ಬೇಕೇ ವಿನ ನೀವು ಬೆಳಗಿಂದ ಸಂಜೆವರೆಗೆ ಬೇರೆಯವ್ರನ್ನ ಕ್ರೆಡಿಟೈಸ್ ಮಾಡಿಕೊಂಡು ಅದೆಲ್ಲ ಮುಗಿದೋಯ್ತು. 70s, 80s ಮುಗಿದೋಯ್ತು ಆ ಥರದ್ದು. ಇವತ್ತು ಪ್ರತಿಯೊಬ್ಬರು ಇವ್ಯಾಲ್ಯೂಯೇಟ್ ಮಾಡೋ ಓಟ್ ಹಾಕ್ತಾರೆ. ನೀವು ಬಲವಂತದ ವೋಟಿಂಗ್ ಪ್ಯಾಟರ್ನ್ ಎಲ್ಲ ಮುಗಿದೋಯ್ತು. ಇವತ್ತು 80 ತಾಯಿ, 90 ಅಜ್ಜಿದಿರು ಯಾರಿಗೆ ಓಟ್ ಹಾಕಬೇಕು ಅಂತ ಆಲೋಚನೆ ಮಾಡೋ ಶಕ್ತಿ ಬಂದ್ಬಿಟ್ಟಿದೆ. ಅವತ್ತೆಲ್ಲ ಬೇರೆ ರೀತಿ ವೋಟಿಂಗ್ ಇತ್ತು. ಅದರಿಂದ ಬಲತ್ಕಾರದ ವೋಟಿಂಗ್ ಪ್ಯಾಟರ್ನ್ ಇತ್ತೋಗ್ತಾ ಇದೆ ಈ ದೇಶದಲ್ಲಿ. ಈಗ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಮೈಸೂರಿನಲ್ಲಿ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ. ಮೈಸೂರು ಮತ್ತು ಚಾಮರಾಜನಗರ, ಮಂಡ್ಯ, ಹಾಸನಕ್ಕೂ ಕೂಡ ಏನು ಪಣ ತೊಟ್ಟಿದ್ದಾರೆ ಇಲ್ಲಿ ಗೆಲ್ಲಲೇಬೇಕು ಅಂತ ಈ ಭಾಗಕ್ಕೆ ಸ್ಪೆಷಲ್ ಆಗಿ ಇಡೋದು ವಿಶೇಷವಾಗಿ. ಸಿ ಎಂ ಸಾಹೇಬ್ರದ್ದು ಮದರ್ ಪ್ಲೇಸ್ ಇದು. ಆ ಮದರ್ ಪ್ಲೇಸ್ ಬಗ್ಗೆ ಸಹಜವಾಗಿ ಪ್ರೀತಿ ಅಕ್ಕರೆ ಇದ್ದಿರುತ್ತೆ. ನಾನು ಹುಟ್ಟನಾಡ್ ಬಗ್ಗೆ ನನ್ನದು ಮದರ್ ಪ್ಲೇಸ್ ಇದು ಪ್ರಿಯಾಪಟ್ಟಣ. ನಾವು ಡಿಸ್ಟಿಕ್ ಪ್ರೆಸಿಡೆಂಟ್ ಇದ್ದೀನಿ. ಸಹಜವಾಗಿ ಈ ಜಿಲ್ಲೆಯಲ್ಲಿ ಲಕ್ಷ್ಮಣ್ ಅವ್ರು ಗೆಲ್ಲಬೇಕು ಅನ್ನೋ ಆಸೆ ಇರುತ್ತೆ. ಯಾಕೆಂದ್ರೆ ಲಕ್ಷ್ಮಣ್ ಗೆದ್ದರೆ ನನಗೊಂದು ಗೌರವ ಇರುತ್ತೆ, ಮತ್ತು ಲಕ್ಷ್ಮಣ್ ಅವ್ರ ಗೆಲುವು ನನ್ನ ಮೇಲೆ ನಿಂತಿರ್ತದೆ. ಅದರಿಂದ ನಾನು ಒಂದು ಪಾರ್ಟಿಯ ಒಬ್ಬ ಕಾರ್ಯಕರ್ತ ಅನ್ನೋದ್ರ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಇರೋ ಒಂದು ಜಾಗದಲ್ಲಿದ್ದೀವಿ. ನಾವು ನಮಗೆ ಎಷ್ಟೇ ತೊಂದರೆಗಳಿದ್ರು ಕೂಡ, ಎಷ್ಟೇ ನಮಗೆ ಹೆಲ್ತ್ ಕೆಟ್ಟಿದ್ರು ಕೂಡ, ನಮಗೆ ಬೆಳಗಿಂದ ಜ್ವರ ಇದೆ ಆದರೂ ಕೂಡ ನಾವು ಡ್ರಾಪ್ ಮಾಡೋಕ್ಕಾಗ್ತಲ್ಲ, ಸಿ ಸ್ವಿಚ್ ಆಫ್ ಮಾಡ್ಕೊಳಕ್ಕಾಗಲ್ಲ. ಸಿ, ಅದನ್ನು ಪಾರ್ಟಿ ಕಮಿಟ್ಮೆಂಟ್ ಅಂತ ಹೇಳೋದು. ನಾನು ಹೇಳೋದೇನಂತಾರೆ, ನನ್ನಂತೆ ಒಬ್ಬ ಲಕ್ಷ್ಮಣ್ ಸಾಮಾನ್ಯ ಕುಟುಂಬದಿಂದ ಬೆಳೆದು ಬಂದಿದ್ದಾರೆ, ಅಂಥವ್ರನ್ನ ಪಾರ್ಲಿಮೆಂಟ್ ಕಳಿಸುವಂಥದ್ದು ನಮ್ಮಂತರ ಜವಾಬ್ದಾರಿ. ಅವ್ರ್ಯಾರು ಇವರು ಈ ಥರ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿನ ಕುಟುಂಬದವ್ರು ಏನಲ್ಲ. ನೀವು ಎಜುಕೇಷನೇ ಬೇಕಾಗಿಲ್ಲ ಭಾಳಷ್ಟು ಜನಕ್ಕೆ. ನಾನು ಇದನ್ನು ಯೂನಿವರ್ಸಲ್ ಆಗಿ ಹೇಳ್ತೇಲ್ಲ. ಸೊ ಕೆಲವ್ರಿಗೆ ಇನ್ನೂ ಕೂಡ ಬದ್ಧತೆ, ನೈತಿಕತೆ ಈ ಫೀಲ್ಡಲ್ಲಿ ಇದೆ, ಮಾಧ್ಯಮ ಕ್ಷೇತ್ರದಲ್ಲಿ. ಆದರೆ ಕೆಲವು ಕಳೆದು ಹೋಗ್ತಾ ಇದೆ. ಸಿ, ಇದು ಕೂಡ ಮೋಸ್ಟ್ ಡೇಂಜರಸ್ ಡೆವಲಪ್ಮೆಂಟ್. ಮಾಧ್ಯಮ ಈ ದೇಶದಲ್ಲಿ ಮೋಸ್ಟ್ ಪವರ್ಫುಲ್ ವೆಪನ್. ಈಗ ಸರ್, ನೀವು ಜಿಲ್ಲಾಧ್ಯಕ್ಷರಾಗಿರೋದ್ರಿಂದ ಜಾಸ್ತಿ ಹೆಚ್ಚಿನ ಒಂದು ಜವಾಬ್ದಾರಿ ತಮಗಿರುತ್ತೆ. ಇಡೀ ಜಿಲ್ಲೆಯನ್ನು ಸುತ್ತುತ್ತಾ ಇರ್ತೀರಿ, ಪಕ್ಕದ ಜಿಲ್ಲೆಗೂ ಕೂಡ ಹೋಗ್ತಾ ಇರ್ತೀರಿ. ಎಲ್ಲ ಕಂಪ್ಲೀಟ್ ಆಗಿ ಒಂದು ವಾತಾವರಣ ನೋಡಿದ್ರೆ, ಯಾಕೆಂತ ಹೇಳಿದ್ರೆ ಗ್ಯಾರಂಟಿಗಳು ಎಲ್ಲವೂ ಸಕ್ಸಸ್ ಆಗಿದ್ದಾವೆ ನಿಮ್ಮ, ಇವೆಲ್ಲವನ್ನು ನೋಡಿದ್ರೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆಯಾ, ಹೆಂಗೆ ಇರ್ತದೆ ಪ್ರೆಸೆಂಟ್ ಸಿಚುಯೇಷನ್? ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ಕಳೆದ ಬಾರಿ ಪಾರ್ಲಿಮೆಂಟ್ ಸಿಚುಯೇಷನ್ ಬೇರೆ ಇತ್ತು. ನೀವು ಇವ್ಯಾಲ್ಯುಯೇಟ್ ಮಾಡಿ, ಈ ಸರಿ ಪಾರ್ಲಿಮೆಂಟ್ ಸಿಚುಯೇಷನ್ ಬೇರೆ ಇದೆ. ಈ ಸರಿ ಮೈಸೂರು ಭಾಗ, ಚಾಮುಂಡೇಶ್ವರಿ, ಹುಣಸೂರು, ಪ್ರಿಯಾಪಟ್ಟಣ, ಕೊಡಗು ಭಾಗದಲ್ಲಿ ಭಾರಿ ದೊಡ್ಡ ಮಟ್ಟದ ಜನಮನ್ನಣೆ ಗಳಿಸಿದ್ದೀವಿ. ಜನತಾ ನ್ಯಾಯಾಲಯ ಏನಿದೆ, ಆ ಜಸ್ಟಿಸ್ ಏನಿದೆ, ನಮ್ಮ ಪರವಾಗಿದೆ. ನನ್ನ ಅನುಭವದಲ್ಲಿ ನಾವು ಭಾರಿ ದೊಡ್ಡ ಲೀಡಲ್ಲಿ ಗೆಲ್ತೀವಿ. ನೀವು ಚುನಾವಣೆ ಭಾಳಷ್ಟು ಜನ ಎಕ್ಸ್ಪೆಕ್ಟ್ ಮಾಡೋ ಕೆಲವು ಕಡೆ ಭಾಳಷ್ಟು ಜನ ಏನೇನೋ ಹೇಳ್ತಾ ಇದ್ದಾರೆ. ನೆವರ್. ನೀವು ಎಲ್ಲೋ ಕೂತ್ಕೊಂಡು ರೂಮ್ ಒಳಗಡೆ ಕೂತ್ಕೊಂಡು ರಿಪೋರ್ಟ್ ಮಾಡಿಕೊಳ್ಳೋದು ಅಥವಾ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು ಅಥವಾ ಏನೋ ವರದಿ ತಗೊಳ್ಳೋದಲ್ಲ, ಫೀಲ್ಡಲ್ಲಿ ಇವ್ರಿಗೆ ಮಾತ್ರ ಸತ್ಯ ಗೊತ್ತಾಗುತ್ತೆ. ಅದರಿಂದ 100 ಭಾಗ ಲಕ್ಷ್ಮಣ್ ಅವ್ರು ಗೆಲ್ತಾರೆ, ಪಾರ್ಲಿಮೆಂಟ್ ಮೆಂಬರ್ ಆಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಇಟ್ ಇಸ್ ಟ್ರೂ. ಇದು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಮಾತುಗಳು. ಮುಖ್ಯವಾಗಿ ತಮ್ಮ ಅಭ್ಯರ್ಥಿ ಗೆಲ್ಲುವಂತಹ ಸಂಪೂರ್ಣವಾದಂತಹ ವಾತಾವರಣ ನಿರ್ಮಾಣವಾಗಿದೆ. ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಜನಪರವಾದಂತಹ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಕೊಟ್ಟಿರತಕ್ಕಂಥದ್ದು, ಇದು ನಮಗೆ ಹೆಚ್ಚಿನ ಫಲವನ್ನು ಕೊಡೋದ್ರ ಜೊತೆಗೆ ಅತಿ ಹೆಚ್ಚಿನ ಲೀಡ್ನಲ್ಲಿ ಗೆಲ್ತೇವೆ ಅನ್ನೋ ಒಂದು ವಿಶ್ವಾಸದ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಪುನೀತೇಶ್, TV5 ಮೈಸೂರು.